ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಚಂದನ್ ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೆಟ್ ಕೇರ್ ಕನ್ನಡ ಇನ್ ಮೈಸೂರು. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಹಾಗಾದ್ರೆ ವಿಡಿಯೋವನ್ನು ಶುರು ಮಾಡೋಣ. ಮಾದೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ನನ್ನ ಹೆಸರು ಮಾದೇಶ್ ಅಂತ ಹೇಳಿ ಒಣಗಸ್ತಿ ಪದ್ರಿಂದ ಬಂದಿರೋದು. ಇವತ್ತು ಮೈಸೂರಲ್ಲಿ ಒಂದು ಓಪನ್ ಶೋ ಇತ್ತು, ರಾಕ್ಷಿ. ಇವನು ರಾಕಿ ಅಂತೇಳಿ ಆಲ್ರೆಡಿ 4 ಇಯರ್ಸ್ ಕಂಪ್ಲೀಟ್ ಮಾಡಿದ್ದಾನೆ. ಮುದೋಳ್ ಹೌಂಡ್ ಅಂತೇಳಿ ನಮ್ಮ ನೇಟಿವ್ ಬ್ರೀಡ್, ನಮ್ಮ ಕರ್ನಾಟಕದ ಒಂದು ನೇಟಿವ್ ಬ್ರೀಡ್ ಇವನು. ಇದನ್ನ ನಾವು ಮೇನ್ ಆಗಿ ಗಾರ್ಡಿಂಗ್ ಮತ್ತೆ ಹಂಟಿಂಗ್ ಗೋಸ್ಕರ ಯೂಸ್ ಮಾಡ್ತೀವಿ. ರೈತರು ಜಾಸ್ತಿ ಸಾಮಾನ್ಯವಾಗಿ ಸಾಕುವಂಥದ್ದು ಗಾರ್ಡಿಂಗ್ ಮತ್ತೆ ಹಂಟಿಂಗ್ ಗೋಸ್ಕರ ಸಾಕ್ತೀವಿ. ಇದು ತುಂಬಾ ಹಳೆ ಕಾಲದಿಂದ ಇತಿಹಾಸನ ಕೂಡ ಇದು ಹೊಂದಿರುವಂತದ್ದು. ತುಂಬಾ ರಾಜ ಮಹಾರಾಜರುಗಳ ಕಾಲದಿಂದ ಬೇಟೆಗೋಸ್ಕರ ಮತ್ತೆ ಕೆಲವೊಂದು ಗೂಢಾಚಾರಿಗಳನ್ನ ಪತ್ತೆ ಮಾಡೋದಕ್ಕೋಸ್ಕರ ಆವಾಗ ಯೂಸ್ ಮಾಡ್ತಾ ಇದ್ದಂಥದ್ದು. ಇತ್ತೀಚಿನ ದಿನಗಳಲ್ಲಿ ಇದನ್ನ ಫ್ಯಾಷನ್ಗೋಸ್ಕರ ಕೂಡ ಕೆಲವರು ಸಾಕ್ತಾ ಇದಾರೆ. ದೊಡ್ಡ ದೊಡ್ಡ ಸಿಟಿಗಳಲ್ಲೆಲ್ಲ ಫ್ಯಾಷನ್ಗೋಸ್ಕರ ಕೂಡ ಇದನ್ನ ಸಾಕ್ತಾ ಇದಾರೆ. ತುಂಬಾ ಟ್ರೆಂಡ್ ಆಗಿದೆ ಮುದೋಳ ಅಂತ ಹೇಳಿದ್ರೆ. ಇವತ್ತು ಎಲ್ಲರೂ ಕೂಡ ಇಷ್ಟಪಡುವಂತ ಒಂದು ನಾಯಿ ಅಂತ ಹೇಳಿ ಇವತ್ತು ಕನ್ವರ್ಟ್ ಆಗಿದೆ. ಇದರ ವಿಶೇಷತೆ ಏನಂತ ಹೇಳಿದ್ರೆ ತುಂಬಾ ಸ್ಲಿಮ್ ಬಾಡಿ ಮತ್ತೆ ಜೀರೋ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಹೆವಿ ಮೇಂಟೆನೆನ್ಸ್ ಏನು ಇರಲ್ಲ. ಬೇರೆ ಫಾರಿನ್ ಬ್ರೀಡ್ಗಳಿಗಾದ್ರೆ ಅದಕ್ಕೆಲ್ಲ ಮೆಡಿಸನ್ಸ್ ಇರುತ್ತೆ ಕಂಪಲ್ಸರಿ. ತಮ್ದೇನಿಲ್ಲ, ಮಲಿಗಳಿದ್ದಾಗ ವ್ಯಾಕ್ಸಿನ್ಸ್ ಅವ್ರು ಕಂಪಲ್ಸರಿ ಹಾಕಿಸ್ಕೊಂಡು ಹೋಗ್ತಪ್ಪ ಅಂತ ಹೇಳಿದ್ರೆ ಕೊಟ್ಟು ನಾವು ಮನೆಯಲ್ಲಿ ಏನ್ ಯೂಸ್ ಮಾಡ್ತೀವೋ ಅದೇ ಜನನ ಕೊಡು. ಮೊಸರನ್ನ ಆಗಿರ್ಬೋದು, ರೈಸು ಸಾಂಬಾರು, ಅಥವಾ ನೀವೇನ್ ನಾನ್ ವೆಜ್ ಯೂಸ್ ಮಾಡ್ತೀರಾ ಅದೇ ತರದ ನೀವು ಮನೆಯಲ್ಲಿ ಒಬ್ಬ ಮನುಷ್ಯ ಏನ್ ಅದೇ ಫುಡ್ಡನ್ನ ಇದಕ್ಕೆ ಕೊಟ್ಟು ಮೇಂಟೈನ್ ಮಾಡ್ತಾರೆ. ಅಂದ್ರೆ ಬೀದಿ ನಾಯಿ ಲೆಕ್ಕಾಚಾರ ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ, ಸ್ಲಿಮ್ ಆಗಿ ಲೆಂತ್ ಆಗಿ ಹೈಟ್ ಆಗಿ ಕಾಣಿಸುತ್ತೆ. 35 ಇಂಚಸ್ ಒಂದು ಬರುತ್ತೆ, ಫಿಮೇಲ್ 28 29 30 ಇಂಚಸ್ ಒಂದು ಫಿಮೇಲ್ ಬರುತ್ತೆ. ಮರಿ ಬೆಲೆ ಅಂತ ಹೇಳಿದ್ರೆ ಅದು ಬ್ರೀಡರ್ ಮೇಲೆ ಹೋಗುತ್ತೆ. ಅಂದ್ರೆ ಅದ್ರ ಪೇರೆಂಟ್ಸ್ ಕ್ವಾಲಿಟಿ ಹೇಗಿರುತ್ತೆ ಅಂದ್ರೆ ಚಾಂಪಿಯನ್ ಅಂತೇಳಿ ಬರುತ್ತೆ, ನಾನ್ ಚಾಂಪಿಯನ್ ಅಂತೇಳಿ ಬರುತ್ತೆ. ಆತರ ಒಂದು ಲೈನೇಜ್ ಮೇಲೆ ಮರಿಗಳ ರೇಟ್ ಡಿಪೆಂಡ್ ಆಗುತ್ತೆ, ಮತ್ತೆ ಮರಿಗಳ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಮುಗೋಳ ಅಂದ ತಕ್ಷಣ ಕೆಲವರು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಮೂತಿ ಚೂಪಿದ್ದು ಬಾಲ ಉದ್ದು ಕಿವಿಯೆಲ್ಲ ಜೋತಿದ್ದು ಅದೇ ತರದೆಲ್ಲ ಮರಿಗಳು ಸಾಮಾನ್ಯವಾಗಿ ಗ್ರೇ ಹೌಂಡ್ ಕ್ಯಾರವನ್ನು ಪಂಜಾಬಿ ಅಂತ ಹೇಳ್ತೀವಿ ಅದೆಲ್ಲ ಸೇಮ್ ಕಾಣ್ತದೆ ಮರಿಗಳಲ್ಲಿ. ಬಟ್ ಅದು ಮೇನ್ ಬ್ರೀಡ್ ಕ್ವಾಲಿಟಿ ಇತ್ತಪ್ಪ ಅಂತ ಹೇಳಿದ್ರೆ ಇವತ್ತಿನವರೆಗೂ ಕೂಡ 15,000 ರೂಪಾಯಿ ಸ್ಟಾರ್ಟ್ ಆಗುತ್ತೆ. 20-25,000 ರೂಪಾಯಿವರೆಗೂ ಮರಿಗಳನ್ನ ಕೊಟ್ಟಿರೋರು ಇದಾರೆ. ರೀಸೆಂಟ್ ಆಗಿರೋ ವೆಂಕಣ್ಣ ಅಂತ ಹೇಳಿ ಬಾಗಲಕೋಟೆಯಲ್ಲಿ ಲೋಕಾಪುರ ಅವರು ರಿಟಲ್ ಮರಿಗಳನ್ನ 47,000 ರೂಪಾಯಿ ಮರಿಗಳು ಕೊಟ್ಟಿದ್ದಾರೆ. ಹೇಗೆ ಮರಿಗಳು ಕಸ್ಟಮರ್ಗೆ ಹೆಂಗೆ ಇಷ್ಟ ಆಗುತ್ತೋ ಕಲರ್ ಮೇಲೆ ಹಂಗೆಲ್ಲ ರೇಟ್ ಮಾಡಿ ಮಾರ್ತಾರೆ ಸರ್. ಮಿನಿಮಮ್ ಅಂತ 5,000 ಅಂತ ಇದ್ದೇ ಇರುತ್ತೆ. ಮಾದೇಶ್ ಸರ್, ಇದು ಲೈಫ್ ಬ್ರೀಡ್ ಬಂದು ಎಷ್ಟು ವರ್ಷ? ಸರ್ ಇದು ಒಂದು 18 ಇಯರ್ಸ್ ವರೆಗೂ ಇರುತ್ತೆ. ಅಂದ್ರೆ 10 ವರ್ಷ ಯಾವುದು ಬರ್ತಿರಲ್ಲ, ಮಧ್ಯದಲ್ಲಿ ಏನಾದ್ರು ಪ್ರಾಬ್ಲಮ್ ಗಳಾಗಿ ತಪ್ಪಿರೋದು ಇದೆ. ಒಂದು 18 ಇಯರ್ಸ್ ವರೆಗೂ ಇರುತ್ತೆ. ಮಾಹಿತಿ ಮಾದೇಶ್ ಅವರಿಗೆ ಥ್ಯಾಂಕ್ ಯು.